ನಾಡಿನ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೋರಿ ಕೊರಟಗೆರೆ ತಾಲೂಕು ಶ್ರೀ ಕ್ಷೇತ್ರ ಬರುವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾಡಿನಾದ್ಯಂತ ಮೂಲೆ ಮೂಲೆಯಿಂದ ಬರುವಂಥ ಭಕ್ತರಿಗೆ ಟ್ರಸ್ಟಿನ ಸಮಿತಿ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ನಾವು ನಿರೀಕ್ಷೆಗೂ ಮೀರದಷ್ಟು ಜನ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದಾಗೆ ಬರುವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಾಸುದೇವ ಮೂರ್ತಿಯವರು ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಕಾರ್ಯವೈಖರಿಯಿಂದ ಇವತ್ತು ಈ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ. ಇವತ್ತು ಕ್ಷೇತ್ರಕ್ಕೆ ಬರುವಂಥ ಯಾತ್ರಾರ್ಥಿಗಳಿಗೆ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅನೇಕ ಮೂಲಭೂತ ಸೌಕರ್ಯಗಳನ್ನು ಬಹುಶಃ ಟ್ರಸ್ಟಿನ ಮತ್ತು ದಾನಿಗಳ ಸಂಪರ್ಕದ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿದೆ. ಪ್ರತಿ ವರ್ಷವೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಖುದ್ದಾಗಿ ನಾನೇ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಉದ್ದೇಶ ನಾವೆಲ್ಲರೂ ಕೂಡ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನು ಬಯಸಬೇಕಾಗ್ತದೆ. ಭಾಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಇಂಥ ಪುಣ್ಯಕ್ಷೇತ್ರ ಇರುವಂಥದ್ದು, ಆ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ವಾಸ ಮಾಡುವಂಥದ್ದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಪ್ರತಿ ವರ್ಷವೂ ಕೂಡ ಏನೆಲ್ಲ ಒಂದಲ್ಲ ಒಂದು ಒಳ್ಳೆಯ ಕಾರ್ಯಗಳಾಗಲಿ, ನಾಡಿನ ಮನೆ ಮನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮತ್ತು ಪತ್ರಿಕಾ ಮುಖಾಂತರ ಪರೀಕ್ಷೆ ಇಲಾಖೆ ಸಿಬ್ಬಂದಿ ವರ್ಗದವರು ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದಾಗೆ ಮತ್ತು ಕಲ್ಯಾಣ ಮಂಟಪ ಇದೆ, ಭಾಳಷ್ಟು ಬೇಗನೆ ಅದು ಉದ್ಘಾಟನೆ ಆಗಬೇಕಾಯಿತು, ಕಾರಣಾಂತರದ ವಿಳಂಬ ಆಗಿದೆ. ಆದಷ್ಟು ಬೇಗ ಅದು ಕೂಡ ಲೋಕಾರ್ಪಣೆ ಆಗಲಿ, ಬರುವಂಥ ಭಕ್ತರಿಗೆ ಮುಕ್ತ ಅವಕಾಶ ಸಿಗಲಿ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಇವತ್ತೇನು ವರಲಕ್ಷ್ಮಿ ಹಬ್ಬದಲ್ಲಿ ಭಾಗವಹಿಸಿದಂಥ ನಾಡಿನ ಸಮಸ್ತ ಜನರಿಗೆ ನಾನು ಶುಭವನ್ನು ಕೋರಿ ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ, ಭಗವತಿಯ ಕೃಪೆ ಎಲ್ಲರಿಗೂ ಕೂಡ ಲಭಿಸಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ.